ಮಂಜಣ್ಣ ಅಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ಹೆಸರು ತಂದಂತ ವ್ಯಕ್ತಿ ಎಲ್ಲಾದರೂ ಒಂದಸಾರಿ ಎಂಎಲ್ಎ ಆಗಿ ನಾವು ನೋಡಬೇಕು ಅಂತ ಒಂದು ಆಸೆ ಇದೆ ಮಂಜಣ್ಣ ಅವರು ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತನಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತೀನಿ ಮಂಜು ನೀನು 100 ಕಾಲ ಸುಖವಾಗಿ ಆರೋಗ್ಯವಾಗಿ ಬಾಳಿ ಒಂದು ಕೀರ್ತಿ ಘನತೆಯನ್ನು ಸಂಪಾದಿಸು ಕೊಟ್ಟಿಗೆರೆ ಮಂಜು ಅವರು ನಮ್ಮ ಅತ್ತೆವಲ್ಲೆಲ್ಲ ಹುಟ್ಟಿ ಬೆಳೆದವರು ನಮ್ಮ ತಾಲೂಕಿಗೆ ಅವರಿಗೆ ಅಪಾರವಂತ ಗೌರವವಿದೆ ಮತ್ತೆ ಅಪಾರವಾಗಿ ಈ ತಾಲೂಕಿಗೆ ಅವರಿಗೆ ಸೇವೆ ಇದೆ ಇವತ್ತು ನಮ್ಮೂರಿನ ಹುಡುಗ ಇವತ್ತು ಇಷ್ಟೆತ್ತರ ಬೆಳೆದಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಟ ಮಾಡಿಕೊಂಡು ಬಂದು ಇವತ್ತು 106 ಜನಕ್ಕೆ ಆಶ್ರಯ ದಾತರು ಆಗಿದ್ದಾರೆ ಮಂಜಣ್ಣ ಅಭಿಮಾನಿಗಳಂದ್ರೆ ಎಲ್ಲ ಜನಗಳು ಸೇರ್ತಾರೆ ಮುಂದಿನ 2023ರಲ್ಲಿ ಅವರು ಕೂಡ ಯಾವುದಾದ್ರೂ ಒಂದು 224 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅವರು ಶಾಸಕರಾಗಿ ವಿಧಾನಸೌಧ ಮೆಟ್ಟಲೇರಬೇಕು ಅಂತ ಹೇಳೋದು ನಮ್ಮೆಲ್ಲರ ಆಶಯ ಮತ್ತು ಆಸೆ ಕೂಡ ಮೂರನ ಮಗ ಒಂದು ರಾಜ್ಯದ ಲೆವೆಲಲ್ಲಿ ಇವತ್ತು ಒಂದು ಹೆಸರು ಮಾಡಿದ್ದಾನೆ ಅಂದರೆ ಅದು ತಂದೆ ತಾಯಿ ಅವ್ರ ತಾತ ಅಜ್ಜಿ ಮಾಡಿದಂಥ ಪುಣ್ಯ ಮತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಕೆರೆ ಮಂಜಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ಅತ್ತಿಬಿಲೆ ವೃತ್ತದಲ್ಲಿ ಅನ್ನದಾಸೋಹ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪಕ್ಷಾತೀತವಾಗಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಕೆರೆ ಮಂಜಣ್ಣರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡಿದ ಗೊಟ್ಟಿಕೆರೆ ಮಂಜಣ್ಣ ಅಭಿಮಾನಿ ಬಳಗದವರು ಎನ್ನುವ ಕಾರ್ಯಕ್ರಮದ ನೇತೃತ್ವವನ್ನು ಅತ್ತಿಬಿಲೆ ಪಟಾಪಟ್ ರವಿ ಆರೋಹಳ್ಳಿ ದೇವೇಗೌಡರು ಅತ್ತಿಬಿಲೆ ಸುರೇಶ್ ರವರು ವಹಿಸಿದ್ದರು ಎನ್ನುವ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಂಜುನಾಥ್ ದೇವು ಚಂದಾಪುರ ನಂಜಾರೆಡ್ಡಿ ರಾಜಣ್ಣ ಮಾಜಿ ರವಿ ಹರೀಶ್ ಬಶೀರ್ ವಿನಯ್ ರೆಡ್ಡಿ ಗೋಪಿ ಮಧುಗೌಡ ರೂಪೇಶ್ ಮೋಹನ್ ಬಸವನಗೌಡ ಸನಾವುಲ್ಲಾ ಮತ್ತು ಅತ್ತಿಬಿಲೆ ಗ್ರಾಮಸ್ಥರು ಭಾಗವಹಿಸಿದ್ರು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಈ ದಿನ ನಮ್ಮ ಸಹೋದರರಾದ ಗೊಟ್ಟಿಗೆರೆ ಮಂಜಣ್ಣ ಎ ಮಂಜುನಾಥ್ ಅಲಿಯಾಸ್ ಗೊಟ್ಟಿಗೆರೆ ಮಂಜಣ್ಣ ರಾಜ್ಯ ಜಾತ್ಯಾತೀತ ಜನತಾ ದಳದ ಪ್ರಧಾನ ಕಾರ್ಯದರ್ಶಿಗಳು ಅವ್ರದ್ದ 60ನೇ ವರ್ಷದ ಹುಟ್ಟಿದಬ್ಬ ನಾವು ಮಂಜಣ್ಣ ಅಂದರೆ ನಮ್ಮ ಗ್ರಾಮಕ್ಕೆ ಒಂದು ಹೆಸರು ತಂದಂಥ ವ್ಯಕ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಸುಮಾರು ಎಲ್ಲ ಪಕ್ಷಗಳಲ್ಲಿ ಸ್ವಲ್ಪ ರಾಜಕೀಯವಾಗಿ ಮಾತಾಡ್ತೀನಿ ದಯವಿಟ್ಟು ಯಾರು ಬೇಜಾರು ಬಿಡಬಾರ್ದು ಎಲ್ಲ ರಾಜಕೀಯ ಪಕ್ಷದ ಅತಿಬೆಲೆಯಲ್ಲಿ ಏನು ಒಂದು ಲೀಡ್ರ್ಗಳಿದ್ದಾರೆ ಎಲ್ಲ ಪಕ್ಷದವ್ರು ಹೇಳೋದು ನಾನು ನಮ್ಮೂರಿನವರು ಆದರೆ ನಾವೆಲ್ಲ ಅನುಭವಿಸಿದ್ವಿ ರಾಜಕೀಯದಲ್ಲಿ ನಮ್ಮೂರಿನ ಮಗ
ಒಂದು ರಾಜ್ಯದ ಲೆವೆಲಲ್ಲಿ ಇವತ್ತು ಒಂದು ಹೆಸರು ಮಾಡಿದ್ದಾನೆ ಅಂದರೆ ಅದು ಅವ್ರ ತಂದೆ ಮಾಡಿದ ಅವ್ರ ತಂದೆ ತಾಯಿ ಅವ್ರ ತಾತ ಅಜ್ಜಿ ಮಾಡಿದಂಥ ಪುಣ್ಯ ಆತ್ಮ ಮಾಡ್ಕೊಂಬಂದಿರೋಂಥ ಒಳ್ಳೆ ಕೆಲಸಗಳು ಇವತ್ತು ಆತನ ಆ ಮಟ್ಟಕ್ಕೆ ತಂದಿದೆ. ಭಗವಂತನು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬವನ್ನು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಮತ್ತು ನಾವು ನಿನ್ನೆ ನಾನು ನನ್ನ ಪರ್ಸ್ನಲ್ಲಾಗಿ ನಾನು ವಿಶೇಷನ ಶೇರ್ ಮಾಡಿದ್ದೀನಿ. ನಾವು ಈ 14ನೇ ತಾರೀಕು ಅತಿಬೆಲೆ ಗ್ರಾಮಕ್ಕೆ ಅಣ್ಣಮ್ಮನ ತರ್ತಾ ಇದ್ದೀವಿ. ಭಾನುವಾರದಂದು ನಾವು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಊರಹಬ್ಬ ಇದೆ ಅವತ್ತು. ನಾವು ಅಣ್ಣಮ್ಮನ ದೇವಸ್ಥಾನದ ಕಮಿಟಿಯ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಮತ್ತು ಪಟಾಲಮ್ಮ ದೇವಸ್ಥಾನದ ಕಮಿಟಿಯ ಪರವಾಗಿ ನಾವು ಎಲ್ಲರನ್ನೂ ಸೇರಿಸಿ ಒಂದು ಅಭಿನಂದನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಆಸೆ ಏನಂತಂದರೆ ಈ ಮಟ್ಟಕ್ಕೆ ಬೆಳೆದಿದ್ದಾರಲ್ಲ ಅವರು ಎಲ್ಲಾದರೂ ಆ ಪಟಾಲಮ್ಮ ಮತ್ತು ಅವರ ಅವ್ರ ಮನೆ ದೇವರು ಚೌಡೇಶ್ವರಿ ಆಶೀರ್ವಾದದಿಂದ ಎಲ್ಲಾದರೂ ಒಂದ್ಸಾರಿ MLA ಆಗಿ ನಾವು ನೋಡಬೇಕು ಅಂತ ಒಂದು ಆಸೆ ಇದೆ. ನನ್ನ ಲೆಕ್ಕದಲ್ಲಿ ಕುಮಾರಣ್ಣವರ ಸನ್ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದದಿಂದ ಮಂಜಣ್ಣವರೇನಾದರೂ MLA ಒಂದು ಸಾರಿ ಆಗೋಗ್ಬಿಟ್ರೆ ಆ ಮೊದಲನೇ ಸಾರಿಗೆ ಅವರು ಒಂದು ಸಚಿವ ಸ್ಥಾನ ಕೂಡ ಕೊಡ್ತಾರೆ ಅಂತ ನಮ್ಮ ಪರ್ಸ್ನಲ್ ಒಂದು ಆಸೆ ಇದೆ. ಅಷ್ಟು ಮಟ್ಟಕ್ಕೆ ಆ ದೇವೇಗೌಡರ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂಥ ದೇವೇಗೌಡರ ಫ್ಯಾಮಿಲಿಯಲ್ಲಿ ಮಂಜಣ್ಣವರು ಅಷ್ಟು ಬೆಳೆದಿದ್ದಾರೆ. ಅಷ್ಟೇ ಅಲ್ದಿರ ನಮ್ಮ ತಾಲೂಕಿಗೆ ಸುಮಾರು 5-6 ಜಿಲ್ಲೆಗಳಲ್ಲಿ ಅವರು ಹೆಸರು ಭಾರಿ ಇದೆ ನಾನು ಕೇಳ್ಪಟ್ಟಂಗೆ. ನಮ್ಮ ತಾಲೂಕಿಗೆ ಸೊಂಟ ಕಟ್ಟಿ ನಿಂತ್ಕೊಂಬಿಟ್ಟಿದ್ದಾರೆ. ದಳದ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕು, ಈ ತಾಲೂಕಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ನಾನು ಕಾಂಗ್ರೆಸ್ನಾಗಿ ಹೇಳ್ತಾ ಇದ್ದೀನಿ. ನಮ್ಮ ಆಶೀರ್ವಾದ ಕೂಡ ಅವ್ರಿಗೆ ಇರ್ತದೆ. ರಾಜಕೀಯವಾಗಿಲ್ಲದಾದರೂ ಮಂಜಣ್ಣವ್ರಿಗೆ ನಮ್ಮ ಆಶೀರ್ವಾದ ಎಲ್ಲರೂ ಇರ್ತದೆ. ಮತ್ತು ನಮ್ಮ ಮಾಲೂರಲ್ಲಿ ನಮ್ಮ ಅಳಿಯ ರಾಮೇಗೌಡರು ಹೋದ ಸಾರಿ ಕಾಂಗ್ರೆಸ್ನಿಂದ ಟಿಕೆಟ್ ತಪ್ಪೋಗಿತ್ತು. ಆಮೇಲೆ ಆಗ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು 23,000 ಓಟ್ ತಗೊಂಡಿದ್ರು. ಈ ಸಾರಿ ಕಾಂಗ್ರೆಸ್ಸಲ್ಲೂ ಟಿಕೆಟ್ ಕೊಡಲಿಲ್ಲ. ನಮ್ಮ ಗುಟ್ಕರ್ ಮಂಜಣ್ಣವ್ರೆ ಕರ್ಕೊಂಡೋಗಿ ಸೀಟ್ ಅನೌನ್ಸ್ ಮಾಡಿದ್ದಾರೆ. ಇವರು ಆಶೀರ್ವಾದ ನಮ್ಮ ಅಳಿನೂ ಗೆಲ್ಲು ಅಂತ ಹೇಳ್ಬಿಟ್ಟು ನಾನು ಒಂದು ಆಸೆ ಇದೆ. ಮತ್ತೊಮ್ಮೆ ನಮ್ಮ ಗುಟ್ಕರಿ ಮಂಜಣ್ಣವ್ರಿಗೆ ಮತ್ತು ಹುಟ್ಟದ ಶುಭಾಶಯ ನನ್ನ ಆ್ಯಸ್ ಎ ಪಟಾಲಮ್ಮನ ಗ್ರಾಮ ಪಟಾಲಮ್ಮ ದೇವಿಯ ಪ್ರೆಸಿಡೆಂಟಾಗಿ ಗ್ರಾಮದ ಪರವಾಗಿ ಮತ್ತೊಂದು ಶುಭಾಶಯಗಳನ್ನು ಕೋರ್ತಾರೆ. ಗುಟ್ಕರಿ ಮಂಜಣ್ಣವ್ರಿಗೆ 60ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮೂರಿನ ಹುಡುಗ ಗುಟ್ಕರಿ ಮಂಜಣ್ಣವರು ಅತ್ತಿಬೆಲೆಯಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿದ್ದು ಇವತ್ತು ನಮ್ಮೂರಿನ ಹುಡುಗ ಇವತ್ತು ಇಷ್ಟೆತ್ತರಿಗೆ ಬೆಳೆದಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಾವೆಲ್ಲ ಜೊತೆಯಲ್ಲೇ ಹುಟ್ಟಿ ಬೆಳೆದವರು. ಅವರು ಕಾರಣಾಂತರದಿಂದ ಅವರು ಗುಟ್ಕೇರಿಗೆ ಹೋಗಿ ಅವ್ರ ಮಾವನ ಮನೇಲಿ ಸೆಟ್ಲಾಗಿ ಇವತ್ತು ಅಲ್ಲಿ ರಾಜಕೀಯದಲ್ಲಿ ತುಂಬ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ. ನಾವಿಬ್ಬರು ವಿರೋಧ ಪಕ್ಷದಲ್ಲೇ ಕೆಲಸ ಮಾಡ್ತಾ ಇರ್ಬೋದು, ನಮ್ಮ ಸಿದ್ಧಾಂತಗಳು ಬೇರೆ ಬೇರೆ ಇದೆ, ಆದರೆ ಇಬ್ಬರೂ ಸಹ ಆತ್ಮೀಯರಾಗಿದ್ದೀವಿ. ಕಷ್ಟ ಸುಖದಲ್ಲಿ ಇವತ್ತು ಮಂಜಣ್ಣವ್ರು ಇರ್ಬೋದು, ನಾವಿರ್ಬೋದು, ಇಬ್ಬರು ಸಹ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಅವ್ರ ಸ್ವಂತ ಕಾರ್ಯಕ್ರಮಗಳಲ್ಲಿ ಇಬ್ಬರು ಭಾಗಿಯಾಗ್ತೀವಿ. ನಮಗೂ ಸಹ ಅವರು ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಆ ದೇವರು ಗುಟ್ಕರಿ ಮಂಜಣ್ಣವ್ರಿಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯ ನೀಡಲಿ, ಇನ್ನೂ ಹೆಚ್ಚಿಗೆ ಸಮಾಜ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿಗೆ ದೇವರು ಆ ಶಕ್ತಿ ಕೊಡಲಿ ಅಂತೇಳಿ ತಿಳಿಸ್ತಾ ಇನ್ನೂ ರಾಜಕೀಯದಲ್ಲಿ ಮಂಜಣ್ಣವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತನಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತೀನಿ. ನಮ್ಮ ಗುಟ್ಟಗೆರೆ ಮಂಜು ನನ್ನ ಸಹೋದರ, ಆತನಿಗೆ 60ನೇ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೇನೆ. ನನಗೂ ಕೂಡ 60 ವರ್ಷ ಆಯಿತು June 1st. ಆಮೇಲೆ ಮಾಜಿ ಇರುವಿ ಹೆಚ್ಚು ಕಮ್ಮಿ 3 ಒಂದೇ ತಿಂಗಳು ವ್ಯತ್ಯಾಸದಲ್ಲಿ ಇವತ್ತು ಗುಟ್ಕರಿ ಮಂಜು ಮಂಜಣ್ಣ ಅಂತೇಳಿ ಎಲ್ಲರ ಕಡೆಯೂ ಕರೆಸ್ಕೊಳ್ತಾ ಇದ್ದೇನೆ. ತುಂಬ ಸಂತೋಷ. ನಾನು ಪ್ರೀತಿಯಿಂದ ಆತನ ಅವನು ಇವನು ಅಂತಲೇ ಮಾತಾಡ್ತೇನೆ. ಯಾಕಂದರೆ ನಾವು ಒಂದೇ ಊರಿನವರು, ಅತ್ತಿಬೆಲೆ ನಮ್ಮ ಜನ್ಮ ಭೂಮಿ. ಹಾಗಾಗಿ ಇವತ್ತು ಆತ ಒಂದು ರಾಜ್ಯ ಮಟ್ಟದ ಒಂದು ರಾಜಕೀಯ ಪಕ್ಷದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಆಶೀರ್ವಾದದೊಂದಿಗೆ ಒಂದು ರಾಜ್ಯ ಮಟ್ಟದ ನಾಯಕತ್ವ ವಹಿಸ್ಕೊಂಡಿದ್ದಾನೆ. ನಾವು ಸಮಕಾಲೀನರು, ಸಮ ವಯಸ್ಕರು, ಭಾಳ ಕಷ್ಟಪಟ್ಟು ಅತ್ತಿಬೆಲೆಯಲ್ಲಿ ಮೇಲೆ ಬಂದಿರತಕ್ಕಂಥವರು. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಟ ಮಾಡಿಕೊಂಡು ಬಂದು ಇವತ್ತು 106 ಜನಕ್ಕೆ ಆಶ್ರಯದಾತರು ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿ ನಾನು ಅತ್ಯಂತ ಸಂತೋಷಪಡುವಂಥದ್ದು,
ಮತ್ತು ನಮ್ಮ ಕುಟುಂಬ ವರ್ಗ ಮತ್ತು ಅತ್ತಿಬೆಲೆ ಈ ಪ್ರದೇಶದಲ್ಲಿ ಒಂದು ರಾಜ್ಯ ಮಟ್ಟದ ನಾಯಕರುಗಳು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಊರಿನಲ್ಲಿ ರಾಜ್ಯ ಮಟ್ಟದ ನಾಯಕರು ಭಾಳಷ್ಟು ಇದ್ದೀವಿ. ಆದರೆ ಏನೇ ರಾಜ್ಯ ಮಟ್ಟದ ನಾಯಕರುಗಳಾದರೂ ಜನರ ಮನಸ್ಸಿನಲ್ಲೂ ಉಳಿಯುವಂಥ ಕೆಲಸಗಳು ಇಷ್ಟ ಆಗಿದ್ದಾವೆ ಅನ್ನೋದು ಇವತ್ತು ಪ್ರಶ್ನಾರ್ಹ. ಮತ್ತು ಭಾಳ ಜನ ಹೇಳ್ತಾರೆ, ಇಲ್ಲ ಸರ್ ನೀವುಗಳು ಭಾಳ ಕೆಲಸ ಮಾಡಿದ್ದೀರಿ ಅಂತೇಳಿ. ಆದರೆ ಇವತ್ತು ಅನಿಸ್ತಾ ಇರತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ಇನ್ನೂ ನಾವು ಮಾಡಬೇಕಾದ ಕೆಲಸಗಳು ಭಾಳಷ್ಟಿದೆ. ಏನೆಲ್ಲ ಮಾಡಬೇಕಾಗಿತ್ತು ಅದನ್ನು ತಕ್ಕ ಪ್ರಮಾಣದಲ್ಲಿ ಮಾಡಿದ್ದೀವಿ, ಆದರೂ ಇನ್ನೂ ಭಾಳಷ್ಟು ಮಾಡ್ತಾ ಇದ್ದೀವಿ. ಆದ್ದರಿಂದ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಆತ ಇನ್ನೂ ಯಶಸ್ಸನ್ನು ಕಾಣಬೇಕು. ಈಗ ನನಗೆ ಪೋಸ್ಟ್ ನೋಡಿದೆ ನಿನ್ನೆ ಅತ್ತಿಬೆಲೆ ಸುತ್ತಮುತ್ತ ಅದೆಲ್ಲ ನಾನು ನಮ್ಮ ತಮ್ಮಂದಿರುಗಳು ಎಲ್ಲರೂ ಸೇರಿ ಪೋಸ್ಟ್ ಹಾಕಿದರು. ನನಗೆ ಒಂದು ಅನ್ನಿಸ್ತಾ ಇತ್ತು, ಈತ ಭಾಳಷ್ಟು ಜನತಾದಳದಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಹುಡುಗ. ಇವರಿಗೆ ಜೂನಿಯರ್ಸ್ ಎಲ್ಲರೂ ಕೂಡ ನಾನು ಒಂದು MLA MLC ಗಳಾಗಿದ್ದಾರೆ. ಆತನಿಗೂ ಅವಕಾಶ ಸಿಕ್ಕಿತ್ತು, ಆದರೆ ಜನ ಆತನನ್ನು ಇನ್ನೂ ಕೈ ಹಿಡಿದಿಲ್ಲ. ಒಂದು, ನಾನು ನನಗೆ ವೈಯಕ್ತಿಕವಾಗಿ ಪಕ್ಷ ಭೇದಗಳು ಏನೇ ಇದ್ದರೂ ಸರಿನೇ, ನಾನು ವೈಯಕ್ತಿಕವಾಗಿ ಆಶಿಸಂಥದ್ದು ಆತನ ಒಂದು MLA ನೋ MLC ಇದುವರೆಗೆ ಆಗಬೇಕಾಗಿತ್ತು ಅನ್ನೋದು ನನ್ನ ಆಸೆ. ಮೂಲ ತತ್ವ ಸಿದ್ಧಾಂತಗಳು ಏಕೆ ಆದರೂ ಕೂಡ ನಾನು ರಾಜಕೀಯ ವ್ಯತ್ಯಾಸಗಳು ಇದ್ದೇ ಇರ್ತವೆ. ನಾನು ಇವತ್ತು ಆಸೆ ಪಡ್ತೀನಿ ಆತ ಒಬ್ಬ MLA ಆಗಲಿ ಮುಂದಿನ ದಿವಸಗಳಲ್ಲಿ. ಒಂದು ವೇಳೆ ಆಗಿಲ್ಲ ಅಂತಂದರೆ ಆ ಪಕ್ಷದ ವರಿಷ್ಠರು ದೇವೇಗೌಡರು, ಪೂಜ್ಯರು, ಕುಮಾರಸ್ವಾಮಿಯವರು ಸಹೋದರರು ಅವರಲ್ಲಿ ಕೂಡ ನಾನು ವೈಯಕ್ತಿಕವಾಗಿ ಮನವಿ ಮಾಡಿಕೊಳ್ತೇನೆ ಆತ ಒಂದು MLC ಮಟ್ಟಕ್ಕೆ ಆಗಲಿ ಅಂತೇಳಿ ನಾನು ಆಸೆನ ವ್ಯಕ್ತಪಡಿಸಿ ಇಡೀ ಅವರ ಕುಟುಂಬಕ್ಕೂ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ, ನಮ್ಮ ಫ್ಯಾಮಿಲಿ ಪಟಾಪಟ್ ಕುಟುಂಬ ಏನಿದೆ ಒಂದು ಸೋದರ ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಸದಾ ನಮ್ಮ ಯತ್ನಗಳು ಪ್ರಯತ್ನಗಳು ಆರೋಗ್ಯಪೂರ್ಣವಾಗಿ ನಡೀತಾ ಇರ್ತದೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಮಂಜು ನೀನು 100 ಕಾಲ ಸುಖವಾಗಿ ಆರೋಗ್ಯವಾಗಿ ಬಾಳಿ ಒಂದು ಕೀರ್ತಿ ಘನತೆಯನ್ನು ಸಂಪಾದಿಸು, ರಾಜಕೀಯವಾಗಿ ಯಶಸ್ಸನ್ನು ಗಳಿಸು ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾಗಿ ನಾನು ಹಾರೈಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಮಂಜಣ್ಣರದು ಹುಟ್ಟು ಹಬ್ಬ 60 ವರ್ಷದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಮತ್ತು ಮುಂದೆ MLA ಆಗಲಿ. ನಮ್ಮ ತಾಲೂಕಿಗೆ ಅವ್ರಿಗೆ ಅಪಾರವಂಥ ಗೌರವಿದೆ, ಮತ್ತು ಅಪಾರವಾಗಿ ಈ ತಾಲೂಕಿಗೆ ಅವ್ರಿಗೆ ಸೇವೆ ಇದೆ. ಈ ತಾಲೂಕಿಗೆ ಒಳ್ಳೇದು ಮಾಡಲಿ, ಒಳ್ಳೆಯ ಲೀಡರ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರ ಹುಟ್ಟುಹಬ್ಬವನ್ನು ಶುಭಾಶಯಗಳು ಕೊರ್ತದೆ. ಕೊಟ್ಟಿಗೆರೆ ಮಂಜುವವರು ನಮ್ಮ ಅತ್ತೆಬೆಲೆಯಲ್ಲಿ ಹುಟ್ಟಿ ಬೆಳೆದವರು. ಚಿಕ್ಕ ವಯಸ್ಸಿಂದನೂ ಅವ್ರು ನಮ್ಗೆ ಚೆನ್ನಾಗಿ ಗೊತ್ತಿದ್ರು. ಕಾರಣಾಂತರಗಳಿಂದ ಅವರು ಕೊಟ್ಟಿಗೆರೆ ಹೋಗಿ ಅಲ್ಲಿ ನೆಲೆಸಿ ಇವತ್ತು ಒಳ್ಳೆಯ ಹೆಸರು ತಗೊಂಡಿದ್ದಾರೆ, ರಾಜಕೀಯದಲ್ಲಿ ಚೆನ್ನಾಗಿ ಮುಂದುವರಿತಾ ಇದ್ದಾರೆ. ಈ ದಿನ ಅವರ 60 ವರ್ಷದ ಹುಟ್ಟು ಹಬ್ಬ ಆಗಿರೋದ್ರಿಂದ ನಾವು ಅವರಿಗೆ ತುಂಬ ಹೃದಯದಿಂದ ಶುಭಾಶಯಗಳನ್ನು ಕೊರ್ತಾ ಇದ್ದೀವಿ. ದೇವರು ಭಗವಂತ ಅವ್ರಿಗೆ ಇನ್ನೂ ಒಳ್ಳೇದು ಮಾಡಲಿ, ಚೆನ್ನಾಗಾಗಲಿ ಅಂತ ಕೋರ್ತಾ. ಗೊಟ್ಟಿಗೆರೆ ಮುಂಜಿಯವ್ರಿಗೆ ಶುಭಾಶಯಗಳು, ಹುಟ್ಟಿದ ಹಬ್ಬದ 60ನೇ ವರ್ಷದ ಹುಟ್ಟಿದ ಹಬ್ಬಗಳು. ಗೊಟ್ಟಿಗೆರೆ ಮುಂಜಿ ಅವರಲ್ಲ, ಅವರು ಅತ್ತಿಬೆಲ್ಲಿ ಮುಂಜು, ಅಲ್ಲಿ ಹೋಗಿ ಗೊಟ್ಟಿಗೆರೆ ಮುಂಜಿ ಕೊಟ್ಟು ದೇವರು ಒಳ್ಳೇದು ಮಾಡಿ. ನನ್ನ ರಾಜಕೀಯ ಗುರುಗಳು ಆದಂತಹ ಗೊಟ್ಟಿಗೆರೆ ಮಂಜಣ್ಣನವರ 60ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಅತಿ ವಿಜೃಂಭಣೆಯಿಂದ ಅವ್ರ ಮನೆ ಹತ್ರ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ತೀರ್ಮಾನ ಮಾಡಿದ್ವಿ. ಮಂಜಣ್ಣನವರು ಕೊರೋನಾ ಬಂದಿದೆ, ಈ ವರ್ಷ ನಮಗೆ ಬರ್ಥಡೇ ಮಾಡಬೇಡಿ ಅಂತ ಕೇಳ್ಕೊಂಡ್ರು. ಆಗ್ಲೂ ಜನರು ಮತ್ತು ಕಾರ್ಯಕರ್ತರು ಬಿಡಿಲ್ಲ, ಇಲ್ಲಣ್ಣ ನೀವು ಕೊರೋನಾದಿಂದ ನಿಮ್ಮ ಬರ್ಥಡೇ 3 ವರ್ಷದಿಂದ ನಾವು ಮಾಡಿಲ್ಲ, ಈ ವರ್ಷ ನಾವು ಅತಿ ವಿಜೃಂಭಣೆಯಿಂದ ಮಾಡಲೇಬೇಕಂತ ಕೇಳ್ಕೊಂಡ್ವಿ. ಕೇಳ್ಕೊಂಡಿದ್ದಕ್ಕೆ ಅವರು ಆಯಿತು, ನಿಮ್ಮ ಇದಕ್ಕೆ ನಾನು ಒಪ್ಪಿ ಭಾನುವಾರ ಇಟ್ಕೊಂಡು ನಾನು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡ್ಬಿಟ್ಟಿದ್ದೀನಿ, ನೀವು ಭಾನು 10ನೇ ತಾರೀಕು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 10ನೇ ತಾರೀಕು ಅವ್ರ ಮನೆ ಹತ್ರ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ 10,000 ಜನಕ್ಕೆ ಅನ್ನದಾಸೋಹ ಇಟ್ಕೊಂಡಿದ್ದೀವಿ, ಮತ್ತು ನಾನ್ ವೆಜ್ ಊಟ ಇಟ್ಕೊಂಡಿದ್ದೀವಿ ಅಲ್ಲಿ. ಅದನ್ನು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತರು ಬಂದು ಮಂಜಣ್ಣನವರಿಗೆ ಆಶೀರ್ವಾದ ಮಾಡಿ ಅವ್ರು ಮುಂದಿನ ದಿನಗಳಲ್ಲಿ MLA ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕರ್ತರು, ದಕ್ಷಿಣ ಇರ್ಬೋದು, ಆನೇಕಲ್ ಇರ್ಬೋದು, ಅಭಿಮಾನಿಗಳಿರ್ಬೋದು, ಜನಾಂಗದವ್ರು ಇರ್ಬೋದು, ಎಲ್ಲರೂ ಮಂಜಣ್ಣು ಚೆನ್ನಾಗಿ ಬೆಳಿಲಿ ಮುಂದಿನ ದಿವಸದಲ್ಲಿ ಅಂತೇಳಿ ಎಲ್ಲರೂ ಹಾರೈಸೋಣ ಅಂತ ಹೇಳ್ಬಿಟ್ಟು ನಾನು 4 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಒಟ್ಟಿಗೆರೆ ಮಂಜಣ್ಣನವರಿಗೆ 60ನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬಹಳ ಒಂದು ವಿಶೇಷವಾದಂತಹ ದಿನ.
ಯಾಕೆಂತ ಹೇಳಿದ್ರೆ ನಮ್ಮ ಅತ್ತಿ ಬೆಲೆಯ ಮಗ, ನಮ್ಮ ಅತ್ತಿ ಬೆಲೆಯ ಸುಪುತ್ರ, ನಮ್ಮ ಅತ್ತಿ ಬೆಲೆಯ ಎಮ್ಮೆಯ ಪುತ್ರ ಗೊಟ್ಟಿಗೆರಿ ಮಂಜಣ್ಣನವರಿಗೆ 60ನೇ ವರ್ಷದ ಜನ್ಮದಿನ. ಅದನ್ನು ಭಾಳ ವಿಶೇಷವಾಗಿ ಇವತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಅವರಿಗೆ 60ನೇ ಜನ್ಮದಿನೋತ್ಸವದ ಶುಭಾಶಯಗಳು. ಅವರು ಮುಂದೆ 100 ವರ್ಷದ ಹುಟ್ಟುಹಬ್ಬದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಳ್ಳೋಷ್ಟು ಆಯಸ್ಸನ್ನು ಆ ಭಗವಂತ ಅವರಿಗೆ ಕರುಣಿಸಲಿ. ಆದಷ್ಟು ಬೇಗ ಮುಂದಿನ 2023 ಅವರೂ ಕೂಡ ಯಾವುದಾದ್ರೂ ಒಂದು 224 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅವರು ಶಾಸಕರಾಗಿ ವಿಧಾನಸೌಧ ಮೆಟ್ಟಲೇರಬೇಕು ಅಂತ ಹೇಳೋದು ನಮ್ಮೆಲ್ಲರ ಆಶಯ ಮತ್ತು ಆಸೆ ಕೂಡ. ಹಾಗಾಗಿ ಇವತ್ತು ಯುವಕರ ಕಣ್ಮಣಿ ಅವರು, ಯುವಕರ ನಾಡಿ ಮಿಡಿತ ಇವತ್ತು ಬಹುತೇಕ ಅವರು ಯಾವುದೇ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಅವರು ನಿಜವಾದ ಒಂದು ಶಕ್ತಿಯನ್ನು ರಾಜಕೀಯ ಪಕ್ಷಗಳಲ್ಲಿ ಅವರು ಒಂದು ಶಕ್ತಿಯನ್ನು ಒಂದು ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅಸಾಮಾನ್ಯವಾದಂಥ ವ್ಯಕ್ತಿ ಇವತ್ತು ಗೊಟ್ಟಿಗೆರಿ ಮಂಜಣ್ಣನವರು. ಅವರಿಗೆ ತಾಯಿ ಭುವನೇಶ್ವರಿ ಆಯುರ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಟಪಟ್ಟ ರವಿ ಅವರ ನೇತೃತ್ವದಲ್ಲಿ ಮತ್ತು ಆನೇಕಲ್ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ನನ್ನ ಬಾಲ್ಯದ ಗೆಳೆಯ ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ವಿಜೃಂಭಣೆಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಇವತ್ತು ಅತಿ ಬೆಲೆಯಲ್ಲಿ ಸಿಹಿ ಹಂಚೋದ್ರ ಮುಖಾಂತರ ಅನ್ನದಾಸೋಹ 2000 ಜನಕ್ಕೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅವರೆಲ್ರಿಗೂ ಕೂಡ ಮತ್ತು ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಬೇರೆ ಬೇರೆ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದಾರೆ. ಆ ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ, ಕನ್ನಡ ಸಂಘಟನೆ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಂಜಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವರೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. 60 ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗೊಟ್ಟಿಗೆರೆ ಮಂಜಣ್ಣನವರ ವಿಜೃಂಭಣೆಯಿಂದ ಎಲ್ಲ ನಮ್ಮ ಅತಿವಿಲಯ ಎಲ್ಲ ಪಕ್ಷ ಭೇದ ಮರೆತು ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಅತಿವಿಲಯ ಒಂದು ಸರ್ಕಲ್ನಲ್ಲಿ ಆಚರಿಸಿದ್ದಾರೆ. ಅವರ ತಮ್ಮನಾಗಿ ನಾನು ಎಲ್ರಿಗೂ ಇದು ಒಂದು ಚಿರುಣಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಅವರ ಯಾವುದೇ ಪಕ್ಷ ಜಾತಿ ಭೇದ ಎಲ್ಲ ಮರೆತು ಅವರು ಬಡವರಿಗೆ ಅನ್ನೋ ಒಂದು ಪದದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಹೆಚ್ಚಿಗೆ ಜನಗಳ ಪರವಾಗಿ ಕಾಳಜಿ ವಹಿಸಿ ಯಾವಾಗಲೂ 24 ಅವರಲ್ಲಿ ಯಾವತ್ತೂ ಯಾರು ಹೋದರೂ ಕೂಡ ಅವ್ರ ಮನೆ ಹತ್ರ ಅವರು ಸ್ಪಂದಿಸ್ತಾ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಅವರು ಚಿರುಣಿಯಾಗಿ ಅವರು 100 ವರ್ಷ ಬಾಳಲಿ. ಅವರು ಏನು ಅವರು ಕುಟುಂಬ ಅವರು ಮತ್ತು ಅವರ ಆರೋಗ್ಯ ಎಲ್ಲ ದೇವರು ಕೊಡಲಿ ಅಂತ ನಾನು ಭಾವಿಸ್ತಾ ಎಲ್ಲ ಅತಿಬೇರೆ ಜನತೆಯ ಪರವಾಗಿ ಈ ನಾಡಿನ ಜನತೆ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ಆನೇಕಲ್ ತಾಲೂಕು ವಿಶೇಷವಾಗಿ ಅತ್ತಿಬೆಲೆಯ ಒಂದು ಕೀರ್ತಿ ಪತಾಕೆ ಇಡೀ ಅತ್ತಿಬೆಲೆಯ ಗ್ರಾಮವನ್ನು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಸಿದ್ಧತೆಯನ್ನು ಖ್ಯಾತಿಯನ್ನು ಹೊಂದ್ತಕ್ಕಂಥ ನಮ್ಮೆಲ್ಲರ ಗ್ರಾಮಸ್ಥರ ಅತ್ತಿಬೆಲೆಯ ಒಂದು ಬಹಳ ಗೌರವಯುತ ಮಗನಾದಂಥ ನನ್ನ ಅಣ್ಣನಾದಂಥ ನನ್ನ ಹಿರಿಯ ಸೋದರ ಸಮಾನಾದಂಥ ಮತ್ತು ಜಾತ್ಯಾತೀತ ಜನತಾದಳ ಕರ್ನಾಟಕ ಪ್ರಾದೇಶಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನನ್ನ ಅಣ್ಣ ಗೊಟ್ಟಿಗೆರೆ ಮಂಜಣ್ಣವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಇವತ್ತು ಕೋರ್ತಾ ಇದ್ದೇವೆ. ಇವತ್ತು ವಿಶೇಷತೆ ಏನಂತೇಳಿದ್ರೆ ಇವತ್ತು ನಾವೇನು ಮಂಜಣ್ಣನ ಅಭಿಮಾನ ಬಳಗದಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇವತ್ತು ಎಲ್ಲರೂ ಕೂಡ ಅತ್ತಿಬೆಲೆ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಒಂದು ಮುಕ್ತ ಕಂಠದಿಂದ ಅಣ್ಣನಿಗೆ ಆಯಸ್ಸು ನೀಡಲಿ, ಆರೋಗ್ಯ ನೀಡಲಿ, ಅಣ್ಣ ನೀಡಿರ್ತಕ್ಕಂಥ ಸೇವೆಗೆ ಅವರು ರಾಜ್ಯದಲ್ಲಿ MLA ಆಗಬೇಕು, MLC ಆಗಬೇಕು ಅಂತ ನಮ್ಮ ಗ್ರಾಮದ ಎಲ್ಲ ನಾಯಕರು ಹಿರಿಯರು ಅಣ್ಣನ ಜೊತೆಯಲ್ಲಿ ಒಡನಾಟ ಹೊಂದಿದವರು, ಅಣ್ಣನ ಜೊತೆಯಲ್ಲಿ ವ್ಯಾಸಂಗ ಮಾಡಿದವರು ಎಲ್ಲರೂ ಕೂಡ ಒಕ್ಕರಲಾಗಿ ಅವರಿಗೆ ಶುಭಾಶಯನ ಕೋರಿದ್ದಾರೆ. ಇವತ್ತು ನಮಗೆ ಭಾಳ ಹೆಮ್ಮೆ, ಅತ್ತಿಬೆಲೆಗೆ ಮಂಜಣ್ಣ ಅಂದರೆ ಭಾಳ ಹೆಮ್ಮೆ ತಂದುಕೊಟ್ಟವರು. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ವರ್ಗಾತೀತವಾಗಿ ಒಂದು ಅಧಿಕಾರ ಇರಲಿ, ಅಧಿಕಾರ ಇಲ್ದಿರೋ ಹೋಗಲಿ, ಅಣ್ಣನ ಮನೆ ಬಾಗಿಲಿಗೆ ಯಾರೇ ಹೋಗಲಿ, ಒಂದು ಕಷ್ಟದಲ್ಲಿ ನಿಂತ್ಕೊಂಡವರು ನಮ್ಮೆಲ್ಲರ ಆಶಾ ಕಿರಣ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಮಂಜಣ್ಣವರಿಂದ ಎಲ್ಲರೂ ಕೂಡ ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು ಅನೇಕ ರೀತಿಯಾದಂಥ ಒಂದು ಆಶೆಯನ್ನು, ಒಂದು ಸಹಾಯವನ್ನು ಕೇಳ್ಕೊಂಡು ಬಂದಾಗ ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ವರ್ಗ ನೋಡದೆ ಒಂದು ಮುಕ್ತ ಕಂಠದಿಂದ, ಒಂದು ಮುಕ್ತ ಮನಸ್ಸಿನಿಂದ ಅವರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು KP ರಾಜ್ ಅವರು ಬರಬೇಕಾಗಿತ್ತು, ಅವರ ಕಾರಣಾಂತರದಿಂದ ಸ್ವಲ್ಪ ಅವರು ಇವತ್ತು ಹೇಳಿದ್ದಾರೆ ನಾನು ಇನ್ನೊಂದು ಸಾರಿ ಬರ್ತೀನಿ ಅಂತೇಳಿ. ಅದೇ ರೀತಿಯಾಗಿ ನಾವು ಏನು ಆಶಯ ಹೊಂದಿದ್ದೀವಿ, ನಮ್ಮ ಗೊಟ್ಟಿಗೆರೆ ಮಂಜಣ್ಣವರು ಆನೇಕಲ್ ತಾಲೂಕಲ್ಲಿ
ಒಂದು ಕೆ ಪಿ ರಾಜನ ಗೆಲ್ಲಿಸಲೇಬೇಕಾದ ಸಂಕಲ್ಪ ತೊಡೆದೇವೆ, ನಾವು ಪಣ ತೊಟ್ಟು ಗೆಲ್ಲಿಸೇವಂತ ಈ ಒಂದು ಇದರಲ್ಲಿ ಮಾಡ್ತೇವೆ. ಮಂಜಣ್ಣನವರ ಬಗ್ಗೆ ಭಾಳ ಅಭಿಮಾನ ಹೊಂದಿರತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಮಂಜುನಾಥ ದೇವ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಮತ್ತು ನನ್ನ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆ ಹೇಳ್ತೇನೆ. ಅವರು ಸಹ ನಮ್ಮೆಲ್ಲರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಯಾವುದೇ ಪಕ್ಷಕ್ಕೆ ಮೀಸಲಾದವರಲ್ಲ, ಯಾವುದೇ ಕಾಂಗ್ರೆಸ್ಗಾಗಿರ್ಬೋದು, ಬಿ ಜೆ ಪಿಗಾಗಿರೋದು, ದಳಕ್ಕಾಗಿರೋ ಮೀಸಲಾದಿಲ್ಲ. ಆದರೆ ಒಳ್ಳೆ ಕೆಲಸ ಯಾರೇ ಮಾಡಲಿ ಅವ್ರ ಜೊತೆಗೆ ಇರ್ತೀನಿ ನಾನು ಅಂತೇಳಿ ಇವತ್ತು ಬಂದಿದ್ದಾರೆ. ನಮ್ಮ ಮಂಜಣ್ಣನಿಗೆ ಭಗವಂತ ಇನ್ನೂ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡಲಿ, ಇನ್ನೂ 100 ವರ್ಷ ಅವರಿಗೆ ಯುವಚೇತನ ಅವರು ಇಲ್ಲಿರಲಿ ಅಂತ ಹೇಳ್ತಾ ಇಡೀ ಗ್ರಾಮಸ್ಥರ ಪರವಾಗಿ ಏನು ನಮ್ಮ ದೇವಿ ಪಟಾಲಮ್ಮನ ಕಮಿಟಿ ಮತ್ತು ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ಒಂದು ಸನ್ಮಾನವನ್ನು ಹುಟ್ಟಹಬ್ಬದ ಸನ್ಮಾನಿಸ್ಕೊಂಡಿದ್ದಾರೆ. ನಾವೆಲ್ಲ ಹೋಗಿ ಕರಿತೀವಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಂತ ಎಲ್ರಿಗೂ ಅನ್ಸುತ್ತಾ. ಮೊದಲಿಗೆ ಒಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಆರೋಗ್ಯ ಅಭಿವೃದ್ಧಿ ಯಶಸ್ಸನ್ನು ಕೊಡಲಿ, ಇನ್ನೂ ಸಂಪತ್ತನ್ನು ಕೊಟ್ಟು ರಾಜಕೀಯವಾಗಿ ಉತ್ತುಂಗಕ್ಕೇರಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಹಾಗೂ ಮುಂಬರುವ 2023 ಚುನಾವಣೆ ಮಂಜಣ್ಣವರ ನೇತೃತ್ವದಲ್ಲಿ ನಡೆಯುತ್ತೆ, ಹಾಗೂ ಕೆ ಪಿ ರಾಜಣ್ಣವರ ಲೀಡರ್ಶಿಪ್ಪಲ್ಲಿ ನಡೆಯುತ್ತೆ. ಸೊ ನಾವು ಯಾವಾಗಲೇ ಹೋಗಿ ಮಂಜಣ್ಣವರ ಹತ್ರ ಈ ಥರದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದಾಗ ಅವರು ಧೈರ್ಯ ಕೊಟ್ಟು ನಮಗೆ ನಿಜವಾಗಲೂ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ 2023 ವಿಧಾನಸಭಾ ಚುನಾವಣೆಯನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ನಿಜಕ್ಕೂ ಇದೊಂದು ಸಂತೋಷಕರ ಒಂದು ವಿಚಾರ. ಕೊನೆಯದಾಗಿ ಮತ್ತೊಮ್ಮೆ ಕೊಟ್ಟಿಗೆರೆ ಮಂಜಣ್ಣನವರಿಗೆ ಆ ದೇವರಲ್ಲಿ ನಾನು ಕೇಳ್ಕೊತೀನಿ, ಚಿರಕಾಲ ಅವ್ರು ನಗ್ನಗ್ತಾ ಬದುಕಿ ಸಂತೋಷವಾಗಿ ಬಾಳಬೇಕು, ಮತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ಳೋದಾಗಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಮ್ಮ ಪಟಪಟ ರವಣ್ಣ ಇರ್ಬೋದು, ನಮ್ಮ ದೇವೇಗೌಡ ಅಣ್ಣವರು ಇರ್ಬೋದು, ಸೂರ್ಯಣ್ಣವರು ಇರ್ಬೋದು, ಅಥವಾ ನಮ್ಮ ರಾಜಣ್ಣವರು, ಹರಿಯವರು ಇರ್ಬೋದು, ಮತ್ತು ಮೋಹನ್ ಇರ್ಬೋದು, ಮಧು ಅವರು ಇರ್ಬೋದು, ಬಶೀರ್ ಸರ್ ಇರ್ಬೋದು, ಎಲ್ಲ ಕಾರ್ಯಕರ್ತರು ಮುಖಂಡರಿಗೆ ಇವತ್ತೇನು ಅನ್ನಸಂತಾಪ ಇಟ್ಕೊಂಡಿದ್ದಾರೆ ಈ ಒಂದು ಸರ್ಕಲಲ್ಲಿ, ಇದು ನಿಜಕ್ಕೂ ತುಂಬ ಯಶಸ್ವಿಯಾಗಿ ನಡೆದಿದೆ. ಅವರೆಲ್ರಿಗೂ ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ತಾ, ನಿಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಅಚ್ಚುಮೆಚ್ಚಿನ ನಾಯಕರು ಆದಂತಹ ಅಣ್ಣನಾದಂತಹ ಗುಟ್ಟಿಗೆರೆ ಮಂಜಣ್ಣನವರಿಗೆ 60ನೇ ವರ್ಷದ ಆರ್ಥಿಕ ಶುಭಾಶಯ ತಿಳಿಸ್ತಾ, ಮತ್ತು ಆನೇಕಲ್ ತಾಲೂಕಿನ JDS ಕಾರ್ಯಕರ್ತರ ಪರವಾಗಿ ಅಭಿನಂದನೆ ತಿಳಿಸ್ತೇವೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗುಟ್ಟಿಗೆರೆ ಮಂಜಣ್ಣನವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 500 ಜನಕ್ಕೂ ಹೆಚ್ಚು ಅನ್ನಸಂತರ್ಪಣೆಯನ್ನು ಮಾಡಿ ತುಂಬ ಜನ ಬಂದು ಸಹಕರಿಸಿ ಅವರೆಲ್ಲರಿಗೂ ನಾವು ಚಿರಋಣಿಯಾಗಿರ್ತೀರಿ. ಇಲ್ಲೇ ಅಲ್ಲ, ಇನ್ನೂ ಬೇರೆ ತಾಲೂಕುಗಳಲ್ಲೂ ಸಹ ಗುಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ ಎಂಥವುದು ಅಂತ ಎಲ್ಲರಿಗೂ ಗೊತ್ತಿದೆ. ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಎಲ್ಲರ ಜನರ ಮನಸ್ಸನ್ನು ಸೆಳೆದು ಅವರು ಅತ್ಯುತ್ತಮವಾದಂಥ ನಾಯಕರೆಂದರೆ ತಪ್ಪಾಗಲಾರದು. ಎಂತಹ ಸಂದರ್ಭದಲ್ಲೂ ಅವರ ಮನೆ ಬಾಗಿಲಿಗೆ ಕಷ್ಟ ಅಂತ ಹೋದಾಗ ಯಾರನ್ನೂ ಕೈಬಿಟ್ಟಿಲ್ಲ ಅವರು, ಅದಕ್ಕೆ ಇಷ್ಟು ಜನರ ಮನಸ್ಸನ್ನು ಸೆಳೆದಿರೋದು ಅವರು. ಆದ್ದರಿಂದ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದೆ. ನಮ್ಮ ಶ್ರೀತ ಗೊಟ್ಟಿಗೆರೆ ಮಂಜಣ್ಣನವರ 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶಿಬಿರಗಳು ಏನು ಇದೀನ ಅತ್ತಿಬೆಲೆಯಲ್ಲಿ ನಮ್ಮ ಪಟ್ಟಪಟ್ಟ ಅಧ್ಯಕ್ಷರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕೇಟ್ ಮಾಡಿ ಸೂರ್ಯಣ್ಣವರು ರೂಪೇಶ್ ಅಣ್ಣವರು ಎಲ್ಲ ನಮ್ಮ ಪಕ್ಷಾತೀತವಾಗಿ ಇಲ್ಲಿ ನಮ್ಮ ಸರ್ವ ಮಾಡಿದ್ದಾರೆ. ಅದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ನಾಯಕರಿಗೂ ಮಧ್ಯ ಭಕ್ತರುಗಳು ಹಾಗೆಲ್ಲ ಅತ್ತಿಬೆಲೆ ನಾಗರಿಕರು ನಮ್ಮ ಉತ್ಪೂರ್ವಕ ವಂದನೆಗಳು. ನಿಮ್ಮ ಗೊಟ್ಟಿಗೆರೆ ಮಂಜಣ್ಣ ಮುಂದೆ ಒಳ್ಳೆಯ ರಾಜಕೀಯ ಬೆಳೀಲಿ ಅಂತ ಕೇಳ್ಕೊಂತೀವಿ. ನಮ್ಮ ಪಕ್ಷದ ಹಿರಿಯ ನಾಯಕರಾದ ಗೊಟ್ಟಿಗೆರೆ ಮಂಜಣ್ಣನವರಿಗೆ 60ನೇ ವರ್ಷದ ಹುಟ್ಟುಹಬ್ಬ, ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನ ತಾಲೂಕಿನಲ್ಲಿ ಒಬ್ಬ ಅಭ್ಯರ್ಥಿ ನಮ್ಮ ತಾಲೂಕಿನಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾನೆ. ಬಂದು ಬಡವರ ಬಂದು ನಮ್ಮ ಗೊಟ್ಟಿಗೆರೆ ಮಂಜಣ್ಣವರಿಗೆ 60 ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಎಲ್ಲ ನಾಯಕರಾದ ಪಟಪಟ ರವಿಯಣ್ಣವರು ಮತ್ತು ದೇವೇಗೌಡರು ಮತ್ತು ಸೂರ್ಯಣ್ಣವರು ಮತ್ತು ತಾಲೂಕಿನ ಎಲ್ಲ ನಾಯಕರುಗಳಿಗೆ ನಮಸ್ಕಾರ ಮಾಡ್ತಾ ಅವ್ರಿಗೆ ಹುಟ್ಟವನ್ನು ವಿಜಯಣೆಯಿಂದ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ದಿನ ನಮ್ಮ ಅಣ್ಣವರಾದ ಗೊಟ್ಟಿಗೆರೆ ಮಂಜಣ್ಣವ್ರದ್ದು 60ನೇ ಹುಟ್ಟುಹಬ್ಬ. ವಿಶೇಷವಾಗ ಇವತ್ತು ಎಲ್ಲ ಇದ್ದು ಜೋರಾಗಿ ಮಾಡಬೇಕು ಮನೆ ಹತ್ರ ಅಂತ ಎಲ್ಲ ಒಂದು ಪ್ರಿಪ್ಲೇಮ್ ಮಾಡಿ ನಮ್ಮ ಪಟಾಪಟ ರವಿಯವರ ನೇತೃತ್ವದಲ್ಲಿ ಸೂರ್ಯ ಎಲ್ಲ ಸೇರಿ ಇವ್ರ ನೇತೃತ್ವದಲ್ಲಿ ಇವತ್ತು ದೇವೇಗೌಡರು ಕರ್ನಾಟಕ ತಾಲೂಕು ಅಧ್ಯಕ್ಷ ಎಲ್ಲ ಇಲ್ಲೇ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದರು. ಕಾರಣದಿಂದ ಭಾನುವಾರ ಅಲ್ಲಿ ವಿಜಯಮರ ಪ್ರೋಗ್ರಾಮ್ ಇಟ್ಕೊಂಡವ್ರೆ ಅಣ್ಣವ್ರು ಇವತ್ತು ಊರಾಗಿಲ್ಲ, ಬೇರೆ ದೇವಸ್ಥಾನಕ್ಕೆ ಹೋಗವ್ರೆ. ಅದರಿಂದ ಇವತ್ತಿಲ್ಲಿ ನೆನಪಿನ ಕಾರಣಕ್ಕಾಗಿ ಅವ್ರಿಗೆ ಹುಟ್ಟಿದ ಪ್ರಯತ್ನ ಹತ್ತು ಮೇಲೆ ಹಾಸ್ಪಿಟ್ಲು ಪಡಲಮ್ಮ ದೇವಸ್ಥಾನ ಅನ್ನದಾನ ಎಲ್ಲ ಇವತ್ತು ಮಂಜಣ್ಣವ್ರ ಹೆಸರಲ್ಲಿ ವಿಜಯೇಂದ್ರದಿಂದ ನಮ್ಮ ಮೂವರು ಇದಕ್ಕೆ ಜವಾಬ್ದಾರಿ ವಹಿಸ್ಕೊಂಡು ದೇವೇಗೌಡರು ಸೂರಿ ಅಡಪಟ್ ರವಿ ಎಲ್ಲ ಸೇರಿ ಹರಿ ಈ ಟೀಮ್ ಏನೈತೆ ಇವಾಗ ಮುಂಚೆಯಿಂದ ಅಭಿಮಾನಿಗಳು ಮಂಜಣ್ಣ ಅಭಿಮಾನಿಗಳು ಅಂದರೆ ಎಲ್ಲ ಜನಾಂಗ ಸೇರ್ತಾರೆ, ನೋ ಅಭಿಮಾನ ಜನಾಂಗಲ್ಲ ಅಭಿಮಾನ ಎಲ್ಲ ಜನಾಂಗ ಎಲ್ಲ ಪಕ್ಷದವ್ರಿಗ ತಾಲೂಕಿನ ಪರವಾಗಿ ನಾವು ಇವತ್ತು ಎಲ್ಲ
ಅಣ್ಣ ತಮ್ಮ ಥರ ಎಲ್ಲ ಇಡೀ ತಾಲೂಕು ಜನ ನಾವು ಹುಟ್ಟಿದ ಹಬ್ಬ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಆಮೇಲೆ ಅದೇ ರೀತಿ ಇನ್ನು ಮುಂದಿನ ಹೇಳಾಗ ನಮ್ಗೇನೇನು ಆಸೆ ಐತೆ ನೋಡೋಣ ಭಗವಂತ ಏನು ಮಾಡ್ತಾನೆ. ಅಯ್ಯಪ್ಪಗೆ ಹೇಳ್ತಾ ಇದ್ದೀರಿ ನಾವು ಕೇಳ್ತಾ ಇಲ್ಲ, ಏನೋ ಎಮ್ ಎಲ್ ಎ ಥರ ಆಗಿ ಒಂದು ನೋಡಬೇಕು ಅಂತ ನಮ್ಮೆಲ್ಲ ಒಂದು ಆಸೆ ಮುಂಚೆಯಿಂದ. ನಾನು ಒಂದೇ ಕಿತ್ತಕ್ಕೆ ಅಯ್ಯಪ್ಪ ಸ್ಟಾಪ್ ಮಾಡಿಬಿಟ್ಟವ್ರೆ ಬಿಡಲೇಬೇಕು, ಅವರು ಇವ್ರ ಇರ್ತಾ ಯಾರು ಕಿತ್ತಾಡೋ ಬದಲು ಅಣ್ಣನೇ ಎಮ್ ಎಲ್ ಎ ಆಗಲಿ ಅಂತ ನಮ್ಮೊಂದು ಆಸೆ. ಬೇರೆಯವ್ರಿಗಿಂತ ಒಂದು ಆಸೆ ನಮ್ಗೆ, ಬೇರೆಯವ್ರಿಗೆಲ್ಲ ಶಾಖೆ ಮಾಡ್ತಾರೆ ತಾಲೂಕಿನಾಗೆಲ್ಲ ಬಿಪಾರ್ ಕೊಡಿಸ್ತಾನೆ, ತಾನೇ ಕೊಡಿಸಿ ರೆಡಿ ಆಗಲಿ ಅಂತ ನಮ್ಮೊಂದು ಆಸೆ. ನಾವೆಲ್ಲ ಪಕ್ಷ ಭೇದ ಬಿಟ್ಟು ಮುಂಚೆ ಹೋಗಿ ದುಡ್ದಿದ್ದೀರಿ, ಇವಾಗ ನಾವು ಸದಾ ರೆಡಿ ಆಗಿದ್ದೀರಿ ಅಂತ ಹೇಳ್ತಾ ನಮ್ಮ ಮಣ್ಣು ಒಳ್ಳೇದಾಗಲಿ. ಏನಿದೆ 8ನೇ ತಾರೀಕು ಇವತ್ತು ಮಂಜಣ್ಣವರ ಹುಟ್ಟಿದ ಹಬ್ಬ, ಅವರು ಊರಲ್ಲಿ ಇಲ್ಲದೇ ಇದ್ದ ಕಾರಣದಿಂದಾಗಿ ಅವರ ನೆನಪಿನಲ್ಲಿ ಸಾಂಕೇತಿಕವಾಗಿ ಇವತ್ತು ಅತ್ತೆ ಬೆಲೆ ಸರ್ಕಲಲ್ಲಿ ಹುಟ್ಟಿದ ಹಬ್ಬ ಮಾಡಿದ್ದೇವೆ. ಅದಲ್ಲದೆ ಭಾನುವಾರ ಮಂಜಣ್ಣವರ ಗೊಟ್ಟಿಗೆರೆ 10ನೇ ತಾರೀಕು ಭಾನುವಾರ 10 ಗಂಟೆಗೆ ಇಡೀ ದಕ್ಷಿಣ ತಾಲೂಕು ಮತ್ತು ಆನೇಕಲ್ ತಾಲೂಕು, ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಿಂದ ಸುಮಾರು 10,000 ಜನ ಕಾರ್ಯಕರ್ತರು ಸೇರಿ ಬಹುದೊಡ್ಡದಾಗಿ ಬಹಳ ವಿಜೃಂಭಣೆಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆನೇಕಲ್ ತಾಲೂಕಿಂದ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ, ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರಾದಂಥ, ನಮ್ಮ ನೆಚ್ಚಿನ ಗೆಳೆಯರಾದಂಥ ಮನ್ಯ ತಾಲೂಕು ಅಧ್ಯಕ್ಷರಾದ ದೇವೇಗೌಡರವರು ಅವರ ವೈಯಕ್ತಿಕವಾಗಿ ಸುಮಾರು 10,000 ಜನಕ್ಕೆ ಇವತ್ತು ಬಿರಿಯಾನಿ ಊಟ ಹಾಕಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ವಂದನೆ ತಲುಪಿಸ್ತಾ ಬೆಂಗಳೂರು ನಗರ, ಗ್ರಾಮಾಂತರ, ಆನೇಕಲ್ ತಾಲೂಕು ಮತ್ತು ದಕ್ಷಿಣ ತಾಲೂಕು ಎಲ್ಲರೂ ಕೂಡ 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಗೊಟ್ಟಿಗೆರೆ ಮಂಜಣ್ಣವರ ಒಂದು ಮನೆ ಹತ್ರ ತಾವೆಲ್ಲ ಸೇರಿಕೊಳ್ಬೇಕು, ಇದೇ ಇನ್ವಿಟೇಷನ್ ಅಂತ ತಿಳ್ಕೊಳ್ಬೇಕು. ದಯವಿಟ್ಟು ತಾವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡ್ಕೊಳ್ಬೇಕಂತ ಕೋರ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತು ಅತ್ತಿಬೆಲೆ ಗೊಟ್ಟಿಗೆರೆ ಮಂಜಣ್ಣವರ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸ ಸಹಾಯ ಮಾಡಿದ ಎಲ್ಲರೂ ಕೂಡ ಅತ್ತಿಬೆಲೆ ಗ್ರಾಮಸ್ಥರ ಪರವಾಗಿ ಮತ್ತು ಪಕ್ಷದ ಪರವಾಗಿ ನಾನು ವಂದನೆ ತಿಳಿಸ್ತಿದ್ದೇನೆ.